ಹಾಯ್ ಗೈಝ್ ವೆಲ್ಕಮ್ ಟು ಇನ್ಸ್ಕ್ರೀಷನ್ ಸೆವೆನ್ ಯೂಟ್ಯೂಬ್ ಚಾನಲ್ ನಾನು ಸಾಗ ರೆಲ್ ಗೌಡ ಗೈಸ್ ಈ ಒಂದು ವೀಡೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನೆ ಅಂತ ಅಂದರೆ ನಿಮ್ಮ ಒಂದು ಫೋಟೋದಲ್ಲಿ ನಿಮ್ಮ ಒಂದು ಫೇಸು ಬ್ಲಾಕ್ ಕಲರ್ ಇದೆ ಅಂತಂದರೆ ತುಂಬಾ ಆಗಿ ಪಿಕ್ಸರ್ಡ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ಬ್ಲಾಕ್ ಕಲರ್ ಇರುವಂಥದ್ದನ್ನು ವೈಟಿಗೆ ಕನ್ವರ್ಟ್ ಮಾಡ್ಕೊಬೋದು ಈ ರೀತಿ ಒಂದು ಎಡಿಟಿಂಗ್ನ ನೀವು ಪಿಕ್ಸರ್ಡ್ ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಆನಂದ ಕಂಬ್ರೋಡ್ ಇನ್ಫಾರ್ಮೇಷನ್ ಈ ಒಂದು ವೀಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಗೈಸ್ ಈ ಒಂದು ಎಡಿಟಿಂಗ್ ನಿಮಗೆ ಪಿಕ್ಸರ್ಡ್ ಅಪ್ಲಿಕೇಶನ್ ಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಸರ್ಚ್ ಮಾಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಬೇಕಾಗತ್ತೆ ಓಪನ್ ಮಾಡ್ಕೊಂಡು ಅಂದರೆ ಒಂದು ಪ್ಲಸ್ ಮಾರ್ಕ್ ಇರುತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಎಡಿಟ್ ಫೋಟೋ ಅಂತ ಇರುತ್ತೆ ಎಡಿಟ್ ಫೋಟೋ ಮೇಲೆ ನೀವು ನೀವೇನಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಡಿಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಯಾರೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ಕೊಂಡಿರ್ತೀರೋ ಆ ಒಂದು ಫೋನ್ ಫೋಲ್ಡರ್ ಇದೆ ಅಂತ ನೋಡ್ಕೊಂಡು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರೋದು ಫೇಸ್ ಏನಿದೆ ಬ್ಲೋ ಬ್ಲಾಕ್ ಕರ್ ಇಲ್ಲಿ ಕಾಣಿಸ್ತಾ ಇರುತ್ತೆ ಫೋಟೋ ಸೆಲೆಕ್ಟ್ ಮಾಡ್ತಾರೆ ಫಸ್ಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಒಂದು ಫೋಟೋ ಆ ಒಂದು ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ಒಂದು ನೋಡಿದೇಶ್ ಫೈವ್ ರೇಷನ್ ಸೆಟ್ ಮಾಡ್ಕೊಂಡಿದ್ದೇನೆ ನಂತರಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ ಈ ಒಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ರೀಸೈಸ್ ಅಂತ ಇರುತ್ತೆ ರೀಸೈಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಾಗುತ್ತೆ ಡಿಫಾಲ್ಟ್ ಸೆವೆನ್ ಹಂಡ್ರೆಡ್ ಟೂ ಹಂಡ್ರೆಡ್ ಈ ರೀತಿ ಇರುತ್ತೆ ನಾವು ಎಡಿಟ್ ಮಾಡಿ ಸೇವ್ ಮಾಡಿದ್ವಿ ಅಂತಂದರೆ ಎಲ್ಲವೂ ಕೂಡ ಏನಾಗುತ್ತೆ ಅಂದರೆ ಲಾಸ್ ಆಗುತ್ತೆ ಕ್ವಾಲಿಟಿ ಲಾಸ್ ಆಗುತ್ತೆ ಸೊ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಸೆವೆನ್ ಹಂಡ್ರೆಡ್ ಇತ್ತು ಅಂತಂದ್ರೆ ಸೆವೆನ್ ತೌಸಂಡ್ ಆ್ಯಡ್ ಮಾಡಬೇಕಾಗುತ್ತೆ ಸಿಕ್ಸ್ ಹಂಡ್ರೆಡ್ ಇತ್ತು ಅಂದರೆ ಸಿಕ್ಸ್ ತೌಸಂಡ್ ಈ ರೀತಿ ಆಡ್ ಮಾಡಿ ರೀಸೈಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೇನಾಗುತ್ತೆ ಅಂದರೆ ಒರಿಜಿನಲ್ ತೋರಿಸುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದು ಟೂ ತೌಸಂಡ್ ಏಯ್ಟ್ ಹಂಡ್ ಟ್ವೆಂಟಿ ಟೂ ಇರೋ ಟ್ವೆಂಟಿ ಇರುತ್ತೆ ಅದನ್ನು ನಾವು ಏನಕ್ಕಾಗುತ್ತೆ ಅಂದರೆ ಅಲ್ಲಿ ತೋರಿಸುತ್ತಲ್ಲ ಅದನ್ನು ನಾವು ಟೈಪ್ ಮಾಡ್ಕೊಬೇಕಾಗತ್ತೆ ಅದು ಒರಿಜಿನಲ್ ಸೈಜ್ ಆಗುತ್ತೆ ಈ ಒಂದು ಸೈಜನ್ನ ಸೆಟ್ ಮಾಡಿಬಿಟ್ಟು ನಾವು ಯಾವುದೇ ಒಂದು ಎಡಿಟಿಂಗ್ ನಾವು ಆಗ್ಬಿಟ್ಟು ಸೇವ್ ಮಾಡಿದ್ವಿ ಅಂದರೆ ಅದು ಎಚ್ ಡಿ ಕ್ವಾಲಿಟಿಲಿರುತ್ತೆ ಸ್ವಲ್ಪ ಕೂಡ ಕ್ವಾಲಿಟಿ ಲಾಸ್ ಆಗೋದಿಲ್ಲ ಇದನ್ನು ನೀವು ಸೆಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನೀವು ಏನಕ್ಕಾಗುತ್ತೆ ಅಂದರೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ರಿಟಚ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ರಿಟಚ್ ಮೇಲೆ ನೀವು ನೋಡಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾ ಇರೋದೇ ಕ್ಲಿಕ್ ಮಾಡ್ಕೊಂಡಿದ್ದೀನಿ ರಿಟಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಂದರೆ ಇಂಟರ್ನೆಟ್ನ ನೀವು ಆನ್ ಲೆಫ್ಟ್ ಸೈಡ್ ನಿಮಗೆ ಆಟೋ ಅಂತ ಇರುತ್ತೆ ಆಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಫೈವ್ ಸೆಕೆಂಡ್ ವೆಯ್ಟ್ ಮಾಡ್ಕೊಬೇಕಾಗತ್ತೆ ವೆಯ್ಟ್ ಮಾಡ್ಕೊಂಡು ನಂತರ ಏನಾಗಿರುತ್ತೆ ಫೇಸ್ ಸ್ಮೂತ್ ಆಗಿರುತ್ತೆ ಇಲ್ಲಿ ನೀವು ನಡಕ್ಕಾಗುತ್ತೆ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಫೀಡ್ ಇರುತ್ತಲ್ಲ ಅದನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫೇಸ್ ರಫ್ ಇದೆ ಅಂದ್ರೆ ಸ್ಮೂತ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಸ್ಮೂತ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನಡಕೆ ಅಂತಂದ್ರೆ ಅದನ್ನು ಕೂಡ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಸ್ಮೂತ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ನಂತರ ನಿಮಗೆ ಆಟೋ ಅಂತ ಇರುತ್ತೆ ಆಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ರಫ್ ಇತ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ನಿಲ್ಸ್ಕೊಳ್ಳಿ ರಫ್ ಜಾಸ್ತಿ ಇಲ್ಲ ಅಂದರೆ ಒಂದು ಸೆವೆಂಟಿಗೆ ನಿಲ್ಸ್ಕೊಂಡ್ರೆ ಸಾಕಾಗುತ್ತೆ ನಂತರಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಸ್ಕಿನ್ ಟಾನ್ ಅಂತ ಇರುತ್ತೆ ಸ್ಕಿನ್ ಟಾನ್ ಮೇಲೆ ನೀವು ನಡಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸ್ಕಿನ್ ಟಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಮಲ್ಟಿಪಲ್ ಕಲರ್ ಇರುತ್ತಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನಡಕ್ಕಾಗುತ್ತೆ ಅಂದರೆ ವೈಟ್ಗೆ ನೀವು ಕಲರ್ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ವೈಟ್ ಕಲರ್ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಯಾವ ರೀತಿ ಸೆಟ್ ಮಾಡಿದೋ ಅದೇ ರೀತಿ ಸೆಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಲೆಫ್ಟ್ ಸೈಡಲ್ಲಿ ಆರ್ಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಆಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ಯೂರ್ ವೈಟ್ಗೆ ಏನಾಗುತ್ತೆ ಅಂದ್ರೆ ಫೇಸ್ ಕನ್ವರ್ಟ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಏನಾಗಿದೆ ಅಂದ್ರೆ ವೈಟ್ ಕಲರ್ಗೆ ಕನ್ವರ್ಟ್ ಆಗಿದೆ ಇಲ್ಲಿ ಬಿಫೋರ್ ಅಂಡ್ ಆಫ್ಟರ್ ನೀವು ಚೆಕ್ ಮಾಡ್ತಾ ಇರೋದು ಬ್ಲಾಕ್ ಇಲ್ಲಿರುವಂತಹ ಫೇಸ್ ವೈಟ್ ವೈಟ್ಗೆ ಕನ್ವರ್ಟ್ ಆಗಿರುತ್ತೆ ಇಲ್ಲಿ ಅಮೌಂಟ್ ಅಂತ ಇರುತ್ತಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಇರೋದನ್ನ ಸೆವೆಂಟಿ ಸಿಕ್ಸ್ಟಿ ನಿಲ್ಸ್ಕೊಬೇಕಾಗುತ್ತೆ ಬಟ್ ಇಲ್ಲಿ ಜಾಸ್ತಿ ಬ್ಲಾಕ್ ಇದ್ರಿಂದ ನಾನು ಹಂಡ್ರೆಡ್ಗೆ ಬಿಡ್ತಾ ಇದ್ದೀನಿ ನೀವು ಏನಕ್ಕಾಗುತ್ತೆ ಅಂದ್ರೆ ಸೆವೆಂಟಿ ಸಿಕ್ಸ್ಟಿ ಈ ರೀತಿ ನಿಲ್ಸ್ಕೊಂಬೇಕಾಗುತ್ತೆ ನಂತರಲ್ಲಿ ನೀವು ಏನಕ್ಕಾಗುತ್ತೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಂತ ರೀಸೆಂಟ್ ಅಲ್ಲಿ ಇರುತ್ತೆ ಇಲ್ಲಿ ಬ್ಲರ್ ಅಂತ ಇರುತ್ತೆ ಬ್ಲರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಫಸ್ಟ್ ಬ್ಲರ್ ಇರುತ್ತಲ್ಲ ಈ ಒಂದು ಬ್ಲರ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಈ ಒಂದು ಬ್ಲರ್ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಟಾಪ್ ಅಲ್ಲಿ ಬಟನ್ ಇರುತ್ತೆ ಅರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಅಂತ ಇರುತ್ತೆ ಬ್ಯಾಕ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅವಾಗ ಏನಾಗುತ್ತೆ ಅಂದ್ರೆ ಬ್ಯಾಕ್ ಬ್ಲರ್ ಆಡ್ ಆಗಿರುತ್ತೆ ಒಂದು ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಿಂದ ಈ ಒಂದು ಫೋಟೋನ ಕ್ಲಿಕ್ ಮಾಡಿದೀವೇನೋ ಅನ್ನೋ ರೀತಿ ಏನಾಗ್ತಾ ಇರುತ್ತೆ ಅಂದ್ರೆ ನಮಗೆ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಆಬ್ಜೆಕ್ಟ್ ನ ಬಿಟ್ಟು ಮಿಕ್ಕಿದ ಮೇಲೆ ಏನಾಗಿದೆ ಅಂತಂದ್ರೆ ಪರ್ಫೆಕ್ಟ್ಲಿ ಬ್ಲರ್ ಆಗಿರುತ್ತೆ ನಂತರ ಟಿಕ್ ಮಾರ್ಕ್ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಚೆಕ್ ಮಾಡ್ಕೊಬೋದು ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಚೇಂಜಸ್ ಇದೆ ಇಲ್ಲಿ ಯಾವ ರೀತಿ ಇರುತ್ತೋ ಬ್ಯಾಕ್ ಗ್ರೌಂಡ್ ಅದೇ ರೀತಿ ಇರುತ್ತೆ ಬಟ್ ಇಲ್ಲಿ ನಾವು ಈ ಒಂದು ಡಿ ಎಸ್ ಎಲ್ ಕ್ಯಾಮ್ರಾದಿಂದ ಕ್ಲಿಕ್ ಮಾಡಿರೋ ರೀತಿ ಏನಾಗುತ್ತೆ ಅಂದ್ರೆ ಫೋಟೋ ಕನ್ವರ್ಟ್ ಆಗಿರುತ್ತೆ ನಂತರಲ್ಲಿ ಟೂಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಅಡ್ಜಸ್ಟ್ ಅಂತ ಇರುತ್ತೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ರೆ ನಿಮಗೆ ಸ್ಯಾಚುರೇಷನ್ ಅಂತ ಇರುತ್ತೆ ಸ್ಯಾಚುರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ಯಾಚುರೇಷನ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗತ್ತೆ ಪ್ಲಸ್ ಸೈಡ್ ಒಂದು ತರ್ಟಿ ಒಳಗಡೆ ನೀವು ನೆನಸ್ಕೊಳ್ಕೋ ಆಗತ್ತೆ ನಿಲ್ಸ್ಕೊಬೇಕಾಗತ್ತೆ ತುಂಬಾನೇ ಶಾರ್ಪ್ ಏನಾಗುತ್ತೆ ಅಂತಂದ್ರೆ ನಮಗೆ ಒಂದು ಪಿಕ್ಚರ್ ನಮಗೆ ಕಾಣಿಸುತ್ತೆ ಟೋಪಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡಿದೆ ಎಚ್ ಡಿ ಕ್ವಾಲಿಟಿಯಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಒಂದು ವೈಟ್ ಇಮೇಜ್ ನಮಗೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ ನಂತರ ಇದನ್ನು ಯಾವ ರೀತಿ ಸೇವ್ ಮಾಡಬೇಕಂದ್ರೆ ಲೆಫ್ಟ್ ಸೈಡ್ ನಿಮಗೆ ಡೌನ್ಲೋಡ್ ಸಿಂಬಲ್ ಇರುತ್ತಾರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಜೆ ಪಿ ಜಿ ಪಿ ಎನ್ ಜಿ ಪಿ ಡಿ ಎಫ್ ಅಂತ ಕೇಳುತ್ತೆ ಫಸ್ಟು ನಿಮಗೆ ಜೆ ಪಿ ಜಿ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ ಗರ್ಸ್ ನಾನು ನಾನಿವಾಗ ನಿಮಗೆ ತಿಳ್ಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದನ್ನ ಮರಿ Everybody guys, thank you for watching guys.